ಇವತ್ತಿನ ಈ ಕಾರ್ಯಕ್ರಮ ನಮಗಾಗಲ್ಲ, ನಿಮಗಾಗಿ. ನಿಮಗೆ ಇನ್ಸ್ಪೈರ್ ಮಾಡಬೇಕು. ಯಾವ ರೀತಿ ಆಪರ್ಚುನಿಟೀಸ್ ಇದೆ, ಹೇಗೆ ನೀವು ಇನ್ಸ್ಪೈರ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಸಾಧನೆಯನ್ನು ಮಾಡಬೇಕು ಅನ್ನೋದಕ್ಕೆ ಇನ್ಸ್ಪಿರೇಷನ್ನೇ ಸರ್ ಸಿ ವಿ ರಾಮನ್ ಅವರು. ಆಂಟರ್ಪ್ರಿನರ್ಶಿಪ್, ಸ್ಟಾರ್ಟ್ಅಪ್, ಇನ್ನೋವೇಷನ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಸೈನ್ಸ್, ಇಡೀ ವಿಶ್ವಕ್ಕೆ ಗುಣಮಟ್ಟದಲ್ಲಿ ಕೊಡ್ತಿರುವಂತದ್ದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು. ಹಾಗಾಗಿ ನಾವೆಲ್ಲರಿಗೂ ಹೆಮ್ಮೆ. ಇದೇ ದಾರಿಯಲ್ಲಿ ನೀವು ಬೆಳಿಬೇಕು. ವಿಷನ್ ಕರ್ನಾಟಕ ಪ್ರಾಜೆಕ್ಟ್ ಅಲ್ಲಿ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಮೋರ್ ದೆನ್ 1000 ಆಫ್ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ. ಶಾಲೆಯಲ್ಲಿರೋ ಮಕ್ಕಳುಗಳಿಗೆ, ಕಾಲೇಜ್ನಲ್ಲಿರೋ ಮಕ್ಕಳುಗಳಿಗೆ ಸೈನ್ಸ್ ಪ್ರಾಜೆಕ್ಟ್ ಅನ್ನು ಮಾಡಲಿಕ್ಕೆ 210 ಕೋಟಿ ಹಣವನ್ನು ಕೊಟ್ಟಿದ್ದೀವಿ. ಹಾಗೆ ವಿಜ್ಞಾನ ಪ್ರತಿಭೆ, ವಿಜ್ಞಾನದ ಪ್ರತಿಭೆ ಇರುವಂತಹ ಪದವಿ ಪೂರ್ವ ವಿದ್ಯಾರ್ಥಿಗಳಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ 1000 ರೂಪಿ ಸ್ಕಾಲರ್ಶಿಪ್ ಕೊಡುವಂತ ಕೆಲಸವೂ ಆಗ್ತಿದೆ. ಇವತ್ತು 11 ಸೈನ್ಸ್ ರೀಜನಲ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ ಮಾಡುವಂತದ್ದಾಗಿದೆ. ಇವತ್ತು ಸೈನ್ಸ್ ಗ್ಯಾಲರಿಯನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ಹೆಬ್ಬಾಳ್ ರಸ್ತೆಯಲ್ಲಿ 100 ಕೋಟಿ ಖರ್ಚನ್ನು ಮಾಡಿ ಇವತ್ತು ಒಂದು ಸೈನ್ಸ್ ಗ್ಯಾಲರಿನ ನಿರ್ಮಾಣ ಮಾಡ್ತಿದ್ದೀವಿ. ಈ ಒಂದು ಕೆಲವೇ ದಿನದಲ್ಲಿ ಉದ್ಘಾಟನೆಯನ್ನು ಮಾಡಕ್ಕೆ ತಯಾರಾಗ್ತಾ ಇದ್ದೀವಿ. ಮತ್ತೆ ಇದೇ ಶಾಲೆ ಒಳಗೆ, ಇದೇ ಶಾಲೆಯಲ್ಲಿ ಒಂದು ಸ್ಯಾಟಲೈಟ್ ನಿರ್ಮಾಣ ಆಗ್ತಿದೆ. ಇವತ್ತು ಸ್ಯಾಟಲೈಟಿನ ಬೇರೆ ಬೇರೆ ಸ್ಯಾಟಲೈಟ್ ಲಾಂಚ್ ಆಗಿರುವಂತಹ ಈ ಒಂದು ರಿಸೀವಿಂಗ್ ಸ್ಟೇಷನ್ ಸಹ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಬೇರೆ ಬೇರೆ ಎಲ್ಲ ಸ್ಯಾಟಲೈಟ್ಗಳು ಹೇಗೆ ಮೂವ್ಮೆಂಟ್ ಆಗ್ತಿದೆ, ಹೇಗೆ ಗ್ರೌಂಡ್ ಸ್ಟೇಷನ್ನಲ್ಲಿ ಬರುವಂತಹ ಇನ್ಫಾರ್ಮೇಶನ್ ನೋಡ್ಲಿಕ್ಕೆ ಇಲ್ಲಿ ಸಾಧ್ಯವಿದೆ. ಇಲ್ಲಿ ಲಾಂಚ್ ಆಗ್ತಿರುವಂತಹ ಸ್ಯಾಟಲೈಟ್ ಪುನೀತ್ ಸ್ಯಾಟಲೈಟ್ ಅಂತ ಇಟ್ಟಿದ್ವಿ. ಪುನೀತ್ ಅವರೇ ಒಂದು ನಕ್ಷತ್ರ, ಆ ನಕ್ಷತ್ರಕ್ಕೆ ಗೌರವ ಕೊಡ್ಲಿಕ್ಕೆ ಪುನೀತ್ ಅವರ ಹೆಸರು ಇಟ್ಟಿದ್ವಿ. ಒಂದು ಸ್ಯಾಟಲೈಟ್ ಇಮ್ಯಾಜಿನ್ ಮಾಡಿ, ಇಡೀ ದೇಶದಲ್ಲಿ ಯಾವ ಶಾಲೆಯಲ್ಲೂ ಸ್ಯಾಟಲೈಟ್ ನಿರ್ಮಾಣ ಮಾಡಿರೋದಿಲ್ಲ. ಎಂಟೈರ್ ಕಂಟ್ರಿ ದ ಓನ್ಲಿ ಸ್ಕೂಲ್ ವೇರ್ ವಿ ಆರ್ ಬಿಲ್ಡಿಂಗ್ ಸ್ಯಾಟಲೈಟ್, ನಮ್ಮ 18ನೇ ಕ್ರಾಸಿನ ಶಾಲೆಯಲ್ಲಿ ಸ್ಯಾಟಲೈಟ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. Let us all join together and build a very good society, knowledgeable society, and a katona.